ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಪೂರ್ಣ ಐಫೋನ್ 15 ಸೀರೀಸ್ ಅಲ್ಲಿ ಏನೆಲ್ಲ ಒಂದು ಚೇಂಜಸ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಲಾಸ್ಟ್ ವರ್ಷ ಯಾವ ತರ ಐಫೋನ್ 14 ಲಾಂಚ್ ಆಯಿತು ಅಂದ್ರೆ ನಾಲ್ಕು ಫೋನ್ ಏನು ಲಾಂಚ್ ಮಾಡಿದ್ರು ಈ ವರ್ಷನೂ ಕೂಡ ಐಫೋನ್ 15 ಮತ್ತೆ ಐಫೋನ್ 15 ಪ್ಲಸ್ ಮತ್ತೆ ಐಫೋನ್ 15 ಪ್ರೋ ಮತ್ತೆ ಐಫೋನ್ 15 ಪ್ರೋ ಮ್ಯಾಕ್ಸ್ ಏನಿದೆ ನಾಲ್ಕು ಡಿವೈಸ್ ಏನಿದೆ ಲಾಂಚ್ ಆಗಿದೆ ಫಸ್ಟ್ ತಿಳ್ಕೋಣ ಐಫೋನ್ 15 ಮತ್ತು ಐಫೋನ್ 15 ಪ್ಲಸ್ ದು ಹೌದು ಫ್ರೆಂಡ್ಸ್ ಈ ಎರಡು ಫೋನ್ ದು ಡಿಸ್ಪ್ಲೇ ಬೆಜಲ್ಸ್ ಏನಿದೆ ಇಲ್ಲಿ ಕಡಿಮೆ ನೋಡೋದಕ್ಕೆ ಸಿಗುತ್ತೆ ಅಷ್ಟೇ ಫ್ರೆಂಡ್ಸ್ ಇದರ ಡಿಸ್ಪ್ಲೇ ಸೈಜ್ ನಾನು ನೋಡಿದ್ರೆ ಇಲ್ಲಿ ನಿಮಗೆ 6.1 ಹಾಗೂ 6.7 ನಾವು ಒಂದು ಇಲ್ಲಿ ಡಿಸ್ಪ್ಲೇ ಸೈಜ್ ನೋಡೋದಕ್ಕೆ ಸಿಗುತ್ತೆ ಇನ್ನು ನೆಕ್ಸ್ಟ್ ಚೇಂಜ್ ನೋಡಿದ್ರೆ ಫ್ರೆಂಡ್ಸ್ ಇನ್ನು ಕ್ಯಾಪ್ಚರ್ ಸೇಫ್ ಕಟ್ ಔಟ್ ಅಂದ್ರೆ ಡೈನಾಮಿಕ್ ಐಲ್ಯಾಂಡ್ ಅಂತ ಏನು ಕರಿತೀವಿ ಅದು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ಕೆಲವೊಂದು ಫೀಚರ್ಸ್ ನ ನೀವು ಇದನ್ನ ಯೂಸ್ ನ ಮಾಡಬಹುದು ಅಂದ್ರೆ ಇಲ್ಲಿ ಕಾಲ್ ರೆಕಾರ್ಡಿಂಗ್ ಆಗಿರಬಹುದು ಮತ್ತೆ ಇಲ್ಲಿ ನೋಟಿಫಿಕೇಶನ್ ಸಂಬಂಧಪಟ್ಟಂಗೆ ಕೆಲವೊಂದು ಫೀಚರ್ಸ್ ನ ಯೂಸ್ ನ ಮಾಡಬಹುದು ಆದ್ರೆ ಲಾಸ್ಟ್ ವರ್ಷ ಪ್ರೋ ಸೀರೀಸ್ ಅಲ್ಲಿ ಮಾತ್ರ ನೋಡೋದಕ್ಕೆ ಇತ್ತು ಆದ್ರೆ ಈಗ ಪೂರ ಐಫೋನ್ 15 ಸೀರೀಸ್ ಅಲ್ಲಿ ಈ ಒಂದು ಫೀಚರ್ಸ್ ನೋಡೋದಕ್ಕೆ ಸಿಗುತ್ತೆ ಇನ್ನು ಮೂರನೇ ಚೇಂಜ್ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ಮೇನ್ ಕ್ಯಾಮೆರಾ ಸೆನ್ಸರ್ ಹೌದು ಐಫೋನ್ 15 ಅಲ್ಲಿ ನಿಮಗೆ 48 ಮೆಗಾಪಿಕ್ಸೆಲ್ ನಿಂದಲೇ ನಿಮಗೆ ಕ್ಯಾಮೆರಾ ನೋಡೋದಕ್ಕೆ ಸಿಗುತ್ತೆ ಬಟ್ ಆದ್ರೆ ಲಾಸ್ಟ್ ವರ್ಷ ಲಾಂಚ್ ಆದಾಗ ಆಫೀಷಿಯಲಿ ಆಪಲ್ ಏನಿರೋದು ಹೇಳ್ತಾ ಇತ್ತು ಅಂದ್ರೆ ಐಫೋನ್ 14 ಅಲ್ಲಿ 2x ಡಿಜಿಟಲ್ ಜೂಮ್ ಇದೆ ಅಂದ್ರೆ ಇದರಲ್ಲಿ ಟೆಲಿಫೋಟೋ ಲೆನ್ಸ್ ಇದೆ ಅಂತ ಹೇಳ್ತಾ ಇತ್ತು ಬಟ್ ಆದ್ರೆ ಅದರಲ್ಲಿ ಯಾವುದೇ ಕಾರಣ ಕೂಡ ಟೆಲಿಫೋಟೋ ಲೆನ್ಸ್ ಇಲ್ಲ ಮೇನ್ ಕ್ಯಾಮೆರಾ ಮುಖಾಂತರ ಈ ಇಮೇಜ್ ನ ಕ್ಯಾಪ್ಚರ್ ಮಾಡಿ ಅಂದ್ರೆ 2x ಜೂಮ್ ನ ಮಾಡಿ ಇಮೇಜ್ ನ ಕ್ಯಾಪ್ಚರ್ ಮಾಡ್ತಾ ಇತ್ತು ಅದಕ್ಕೆ ಆಪಲ್ ಕಂಪನಿ ಏನು ಹೇಳ್ತಾ ಇತ್ತು ಅಂದ್ರೆ ಇದಕ್ಕೆ ಟೆಲಿಫೋಟೋ ಲೆನ್ಸ್ ಇದೆ ಅಂತ ಹೇಳ್ತಾ ಇತ್ತು ಇನ್ನು ಪೋರ್ಟ್ರೇಟ್ ಕ್ಯಾಮೆರಾ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ ಪೋರ್ಟ್ರೇಟ್ ಕ್ಯಾಮೆರಾ ಅಲ್ಲಿ ಒಂದು AI ಮೋಡ್ ತರ ಇಂಟ್ರೊಡಕ್ಷನ್ ಮಾಡಿದ್ರು ಅಂತ ಹೇಳಬಹುದು ಇದು ಸ್ಪೆಷಲಿ ಹ್ಯೂಮನ್ಸ್ ಹಾಗೂ ಅನಿಮಲ್ಸ್ ನಡುವೆ ಒಂದು ಡಿಫರೆನ್ಸ್ ಏನಿದೆ ಅದರ ಮುಖಾಂತರ ಇಲ್ಲಿ ಇಮೇಜ್ ನ ಜನರೇಟ್ ಮಾಡುತ್ತೆ ಇನ್ನು ನಾಲ್ಕನೇ ಚೇಂಜ್ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ಒಂದು ತುಂಬಾ ಬಿಗ್ ಚೇಂಜ್ ಮಾಡಿದ್ರು ಅಂತ ಹೇಳಬಹುದು ಪ್ರತಿಯೊಬ್ಬ ಯೂಸರ್ಸು ಈ ಒಂದು ಫೀಚರ್ಗೋಸ್ಕರ ವೇಟ್ ಮಾಡ್ತಾ ಇದ್ರು ಅಂದ್ರೆ USB ಟೈಪ್ ಸಿ ಹೌದು ಫ್ರೆಂಡ್ಸ್ ಐಫೋನ್ 15 ಸೀರೀಸ್ ಅಲ್ಲಿ ನಿಮಗೆ USB ಟೈಪ್ ಸಿ ನೋಡೋದಕ್ಕೆ ಸಿಗುತ್ತೆ ಈ USB ಟೈಪ್ ಸಿ ಮುಖಾಂತರ ನೀವು ಇಲ್ಲಿ ಮೊಬೈಲ್ ಫೋನ್ ನ ಚಾರ್ಜ್ ಮಾಡಬಹುದು ಮತ್ತೆ ಹೈ ಸ್ಪೀಡ್ ಡಾಟಾ ನ ಟ್ರಾನ್ಸ್ಫರ್ ನ ಮಾಡಬಹುದು ಇನ್ನೊಂದು ಸ್ಯಾಡ್ ನ್ಯೂಸ್ ಅಂದ್ರೆ ಐಫೋನ್ 15 ಮತ್ತು ಐಫೋನ್ 15 ಪ್ಲಸ್ ಅಲ್ಲಿ ನಿಮಗೆ ಈಗಲೂ ಕೂಡ 16 ಹರ್ಟ್ಸ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ ಹೌದು ನಾವು 2023 ಮುಗಿದು 2024 ಕಾಲ ಇಡ್ತಾ ಇದೀವಿ ಆದರೂ ಕೂಡ ಆಪಲ್ ಏನೇ ಇದಕ್ಕೆ 90 ಹರ್ಟ್ಸ್ ಡಿಸ್ಪ್ಲೇ ಇಂಟ್ರೊಡಕ್ಷನ್ ಮಾಡ್ತಾ ಇಲ್ಲ ಓನ್ಲಿ ನಿಮಗೆ ಐಫೋನ್ 15 ಅಲ್ಲಿ ಮತ್ತೆ 15 ಪ್ಲಸ್ ಅಲ್ಲಿ ನಿಮಗೆ 60 ಹರ್ಟ್ಸ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ ಇನ್ನು ಸಿಪಿ ವಿಚಾರಕ್ಕೆ ಬಂದ್ರೆ ಫ್ರೆಂಡ್ಸ್ ಈ ಫೋನ್ ನಲ್ಲಿ ನಿಮಗೆ ಆಪಲ್ ದು ಏನು ಲೇಟೆಸ್ಟ್ A16 ಸಿಪಿ ಏನಿದೆ ಅದು ನೋಡೋದಕ್ಕೆ ಸಿಗುತ್ತೆ ಇನ್ನು ನೆಕ್ಸ್ಟ್ ಚೇಂಜ್ ನೋಡಿದ್ರೆ ಫ್ರೆಂಡ್ಸ್ ಇನ್ನು ಐಫೋನ್ 15 ಪ್ರೋ ಹಾಗೂ ಐಫೋನ್ 15 ಪ್ರೋ ಮ್ಯಾಕ್ಸ್ ಅಲ್ಲಿ ಅಂದ್ರೆ ನಾನ್ ಪ್ರೋ ಮಾಡೆಲ್ ಏನಿತ್ತು ಅಲ್ಯೂಮಿನಿಯಂ ಫ್ರೇಮ್ ಬರ್ತಾ ಇತ್ತು ಮತ್ತೆ ಪ್ರೋ ಮಾಡೆಲ್ ಅಲ್ಲಿ ನಿಮಗೆ ಸ್ಟೀಲ್ ಬಾಡಿ ಬರ್ತಾ ಇತ್ತು ಐಫೋನ್ 14 ಅಲ್ಲಿ ಆದ್ರೆ ಈಗ ಐಫೋನ್ 15 ಪ್ರೋ ಮತ್ತೆ 15 ಪ್ರೋ ಮ್ಯಾಕ್ಸ್ ಅಲ್ಲಿ ನಿಮಗೆ ಒಂದು ಟೈಟೇನಿಯಂ ಬಾಡಿ ನ ಇಂಟ್ರೊಡಕ್ಷನ್ ಮಾಡಿದೆ ಆಪಲ್ ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ ಫ್ರೆಂಡ್ಸ್ ಇನ್ನು ಡಿಸ್ಪ್ಲೇ ಅಲ್ಲಿ ಕೂಡ ಸೇಮ್ ಇದೆ ಅಂತ ಹೇಳಬಹುದು 6.1 ಹಾಗೂ 6.7 ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ಕೂಡ ನಿಮಗೆ ಒಂದು ಬೆಜಲ್ಸ್ ಏನಿದೆ ಇಲ್ಲಿ ಕಡಿಮೆ ನೋಡೋದಕ್ಕೆ ಸಿಗುತ್ತೆ ಇನ್ನು ಸೆಕೆಂಡ್ ಚೇಂಜ್ ನೋಡಿದ್ರೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಏನು ಅಲರ್ಟ್ ಬಟನ್ ಏನಿತ್ತು ಅಥವಾ ಅಲರ್ಟ್ ಸ್ಲೈಡರ್ ಏನಿತ್ತು ಇಲ್ಲಿ ಚೇಂಜ್ ಆಗಿದೆ ಅಂತ ಹೇಳಬಹುದು ಆದ್ರೆ ಆಪಲ್ ಏನಿದೆ ಇದು ಒಂದು ಇಂಟ್ರೊಡಕ್ಷನ್ ಮಾಡ್ತಾ ಇದೆ ಹೊಸದಾಗಿ ಅಂದ್ರೆ ಇಲ್ಲಿ ಆಕ್ಷನ್ ಬಟನ್ ಅಂತ ಇಂಟ್ರೊಡಕ್ಷನ್ ಮಾಡ್ತಾ ಇದೆ ಇದರಲ್ಲಿ ಕೆಲವೊಂದು ಸೈಲೆಂಟ್ ಬಟನ್ ಆಗಿರಬಹುದು ಸೈಲೆಂಟ್ ಮೋಡ್ ಆಗಿರಬಹುದು ಮತ್ತೆ ಕಾಲ್ ರೆಕಾರ್ಡಿಂಗ್ ಇರಬಹುದು ನೋಟಿಫಿಕೇಶನ್ ಸಂಬಂಧಪಟ್ಟಂಗೆ ಕೆಲವೊಂದು ಫೀಚರ್ಸ್ ಇದರಲ್ಲಿ ಆಡ್ ಮಾಡಿದ್ದಾರೆ ಇನ್ನು ಮೂರನೇ ಚೇಂಜ್ ನೋಡಿದ್ರೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಸಿಪಿಯು ಹೌದು ಫ್ರೆಂಡ್ಸ್ ಒಂದು ಪ್ರೋ ಸೀರೀಸ್ ಅಲ್ಲಿ ನಿಮಗೆ ಒಂದು ಮೇಜರ್ ಅಪ್ಗ್ರೇಡ್ ಮಾಡಿದ್ರೆ ಅಂತ ಹೇಳಬಹುದು ಲೇಟೆಸ್ಟ್ ಸಿಪಿಯು ಏನಿದೆ ನಿಮಗೆ A17 ಪ್ರೋ ಏನಿದೆ ಈ ಫೋನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂದ್ರೆ ಇದು ಸಿಪಿಯು ನೋಡೋದ್ರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇದು 3 nm ಅಲ್ಲಿ ಬರುತ್ತೆ ಅಂದ್ರೆ 3 nm ಸಿಪಿಯು ಬರುತ್ತೆ ಇಲ್ಲಿ ನಿಮಗೆ GPU ವಿಚಾರಕ್ಕೆ ಬಂದ್ರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ 20% ಫಾಸ್ಟರ್ ಜಿಪಿಯು ಸಿಗ್ತದೆ ಇದು ಸ್ಪೆಷಲಿ ಗೇಮಿಂಗ್ಗೋಸ್ಕರ ಡಿಸೈನ್ ಮಾಡಿದ್ರೆ ಅಂತಲೇ ಹೇಳಬಹುದು ಇದರಲ್ಲಿ ನಿಮಗೆ ರಾಯ್ಟ್ ರೈಸಿಂಗ್ ಆಗಿರಬಹುದು ಇದು ಬೆಸ್ಟ್ ಫಾರ್ ಗೇಮಿಂಗ್ ಅಂತಲೇ ಹೇಳಬಹುದು ಇದು ಸ್ಪೆಷಲಿ ಎಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಶಾಡೋ ಪಾರ್ಟ್ಸ್ ಆಗಿರಬಹುದು ಅಥವಾ ಬಿಲ್ಡಿಂಗ್ಸ್ ಆಗಿರಬಹುದು ಮತ್ತೆ ವಾಟರ್ ಶಾಡೋ ಪಾರ್ಟ್ಸ್ ಆಗಿರಬಹುದು ಇದರಲ್ಲಿ ತುಂಬಾ ಒಂದು ಎಫೆಕ್ಟ್ ಆಗಿ ನಿಮಗೆ ಡೀಟೇಲ್ಸ್ ಆಗಿ ನೋಡೋದಕ್ಕೆ ಸಿಗುತ್ತೆ ಇನ್ನು ನಾಲ್ಕನೇ ಚೇಂಜ್ ನೋಡಿದ್ರೆ ಫ್ರೆಂಡ್ಸ್ ಇರಲಿ ನಿಮಗೆ USB ಟೈಪ್ ಸಿ ಹೌದು ಫ್ರೆಂಡ್ಸ್ ಇದರಲ್ಲಿ ಕೂಡ USB ಟೈಪ್ ಸಿ ಇದೆ ಬಟ್ ಅದರಲ್ಲಿ USB ಟೈಪ್ ಸಿ ಏನಿದೆ ಥರ್ಡ್ ಜನರೇಷನ್ ಇರುವಂತಹ ಒಂದು USB ಟೈಪ್ ಸಿ ನೋಡೋದಕ್ಕೆ ಸಿಗ್ತಾ ಇದೆ ಇನ್ನು ಐದನೇ ಚೇಂಜ್ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ಕ್ಯಾಮೆರಾ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಐಫೋನ್ 14 ಸೀರೀಸ್ ಅಲ್ಲಿ ನಿಮಗೆ 48 ಮೆಗಾಪಿಕ್ಸೆಲ್ ಕ್ಯಾಮೆರಾ ಬರುತ್ತೆ 12 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಬರುತ್ತೆ 12 ಮೆಗಾಪಿಕ್ಸೆಲ್ ಟೆಲಿಫೋಟೋ ಲೆನ್ಸ್ ಬರುತ್ತೆ ಟೆಲಿಫೋಟೋ ಲೆನ್ಸ್ ಅಲ್ಲಿ ನಿಮಗೆ 3x ಟೆಲಿಫೋಟೋ ಲೆನ್ಸ್ ನೋಡೋಕ್ಕೆ ಸಿಗ್ತಾ ಇದೆ ಇದರಲ್ಲಿ ಇನ್ನೊಂದು ಬಿಗ್ ಚೇಂಜ್ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ಪ್ರೋ ಸೀರೀಸ್ ಅಲ್ಲಿ ಅಥವಾ ಪ್ರೋ ಮ್ಯಾಕ್ಸ್ ಅಲ್ಲಿ ನಿಮಗೆ 12 ಮೆಗಾಪಿಕ್ಸೆಲ್ ಬರುತ್ತೆ 12 ಮೆಗಾಪಿಕ್ಸೆಲ್ ನಿಮಗೆ 5x ಟೆಲಿಫೋಟೋ ಲೆನ್ಸ್ ಬರುತ್ತೆ 4K ಅಲ್ಲಿ ನಿಮಗೆ 60 fps ವರೆಗೂ ನೀವು ಇಲ್ಲಿ ರೆಕಾರ್ಡಿಂಗ್ ನ ಮಾಡಬಹುದು ಅದರ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಹೊಸ ಫೀಚರ್ಸ್ ಆಡ್ ಮಾಡಿದ್ರೆ ಎರಡು ಡುವಲ್ ಕ್ಯಾಮೆರಾ ಮುಖಾಂತರ ನೀವು ಇಲ್ಲಿ 360 ವಿಡಿಯೋ ನ ರೆಕಾರ್ಡಿಂಗ್ ನ ಮಾಡಬಹುದು ಫ್ರೆಂಡ್ಸ್ ಇನ್ನು ಅಷ್ಟು ಈ ಸ್ಪೆಸಿಫಿಕೇಶನ್ಸ್ ನೋಡಿದ ಮೇಲೆ ಅಥವಾ ಅಷ್ಟು ಚೇಂಜ್ ನೋಡಿದ ಮೇಲೆ ಆಕ್ಚುಲಿ ಇದರಲ್ಲಿ ಮೇನ್ ಚೇಂಜ್ ಏನಾಗಿದೆ ಅಂತ ನಿಮಗೆ ಅನಿಸಬಹುದು ಅಥವಾ ನನ್ನ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ ಫ್ರೆಂಡ್ಸ್ ಇಲ್ಲಿ ಸ್ಪೆಷಲಿ ಪ್ರೋ ಸೀರೀಸ್ ಅಲ್ಲಿ ನೋಡಿದ್ರೆ 15 ಅಲ್ಲಿ ಇಲ್ಲಿ ಓನ್ಲಿ ಟೈಟೇನಿಯಂ ಬಾಡಿ ಹಾಗೂ ಏನು CPU ಅಲ್ಲಿ ಚೇಂಜಸ್ ಸಿಗ್ತಾ ಇದೆ ಹೌದು ತುಂಬಾ ಮೇಜರ್ ಆಗಿ ಇಲ್ಲಿ ಚೇಂಜ್ ಸಿಗ್ತದೆ CPU ಅಲ್ಲಿ ಇಲ್ಲಿ ಲೇಟೆಸ್ಟ್ A17 ಪವರ್ಫುಲ್ CPU ಇಲ್ಲಿ ಇಂಟ್ರೊಡಕ್ಷನ್ ಮಾಡ್ತಾ ಇದೆ ಇನ್ನು 15 ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್ 15 ಅಲ್ಲಿ ಏನು ಚಿಪ್ ಕೂಡ ಚೇಂಜ್ ಆಗಿಲ್ಲ ಏನು 13 ಮತ್ತೆ 14 ಅಲ್ಲಿ